ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಈಗ ಫೈನಲ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು ಸರಣಿ ಸಭೆಗಳಿಂದ ಚನ್ನಪಟ್ಟಣಕ್ಕೆ ಅಭ್ಯರ್ಥಿಯ ಘೋಷಣೆ ಆಗಿದೆ ಸೋ ಎರಡು ಪಕ್ಷದ ಮುಖಂಡರು ನನ್ನ ಹೆಸರನ್ನು ಹೇಳಿದ್ದಾರೆ ಯಡಿಯೂರಪ್ಪ ನಿವಾಸದ ಬಳಿ ಈ ರೀತಿಯಾಗಿ ನಿಖಿಲ್ ಹೇಳಿಕೆನ ಕೊಟ್ಟಿದ್ದಾರೆ ನಾಳೆ ಚನ್ನಪಟ್ಟಣದಲ್ಲಿ ನಾಮಿನೇಷನ್ ಮಾಡ್ತೀನಿ ಚಕ್ರವ್ಯೂಹ ಭೇದಿಸುವ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದೆ ಚನ್ನಪಟ್ಟಣ ಜನತೆ ಈ ಬಾರಿ ಯುವಕನಿಗೆ ಅವಕಾಶವನ್ನ ಕೊಡ್ತಾರೆ ಇದರ ಜೊತೆಗೆ ಎರಡು ಬಾರಿ ಸೋತಿದ್ದೇನೆ ದಯವಿಟ್ಟು ವೋಟಿಂಗ್ ಮಾಡಿ ಅನ್ನುವಂತ ಅನುಕಂಪ ಇರುತ್ತೆ ಹಾಗಾಗಿ ಗೆಲ್ಲುವಂತ ನಿರೀಕ್ಷೆ ಕೂಡ ಜಾಸ್ತಿ ಇರುತ್ತೆ ನೇರ ನೇರ ಫೈಟ್ ಅಂತೂ ಇದ್ದೇ ಇರುತ್ತೆ ಯಾಕೆ ಇಷ್ಟೊಂದು ಕುತೂಹಲ ಈ ಕ್ಷೇತ್ರ ಅಂತಂದ್ರೆ ಒಂದು ತರ ಪ್ರತಿಷ್ಠೆಯ ಕಣ ಅದು ಆ ಕ್ಷೇತ್ರ ಚನ್ನಪಟ್ಟಣ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ನಾಯಕರಿಗೆ ಸೋ ಹಾಗಾಗಿ ಹೇಗಾದರೂ ಮಾಡಿ ಅಲ್ಲಿಂದ ಗೆಲ್ಲಬೇಕು ಆ ಕ್ಷೇತ್ರದಲ್ಲಿ ಗೆಲ್ಲಬೇಕು ಆ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಅನ್ನುವಂತ ಪ್ರಯತ್ನ ಕುಮಾರಸ್ವಾಮಿ ಅವರಿಗೂ ಕೂಡ ಇದೆ ಈಗ ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಮೂರನೇ ಬಾರಿಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಎರಡು ಬಾರಿ ಸೋತಿದ್ದಾರೆ ಈ ಬಾರಿ ಆದರೂ ಜನ ಕೈ ಹಿಡಿತಾರ ಹಿಡಿಬಹುದು ಯಾಕಂದ್ರೆ ಹಂಗಿದೆ ಎರಡು ಬಾರಿ ಸೋತ್ರಿ ಅವಕಾಶ ಮಾಡಿಕೊಡೋಣ ಅನ್ನುವಂತ ಲೆಕ್ಕಾಚಾರ ಸಹಜವಾಗಿ ಜನರಲ್ ಇರುತ್ತೆ ಆದರೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಆ ರೀತಿಯ ಲೆಕ್ಕಾಚಾರ ಇರುತ್ತೆ ಬಟ್ ಈಗ ಅಂತಿಮವಾಗಿ ಎರಡು ಪಕ್ಷದ ಮುಖಂಡರು ನನ್ನ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಯಡಿಯೂರಪ್ಪ ನಿವಾಸದಲ್ಲಿ ಈ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ನಾಳೆ ನಾಮಿಷನ್ ಪ್ರಕ್ರಿಯೆ ಇರುತ್ತೆ ಸೊ ನಾಳೆ ಅಂತಿಮ ದಿನಾಂಕ ಸೊ ಹಂಗಾಗಿ ಚನ್ನಪಟ್ಟಣ ಜನತೆ ಈ ಬಾರಿ ಯುವಕನಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ಆ ಭರವಸೆ ನನಗೆ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಪಿ ಯೋಗೇಶ್ವರ್ ಆ್ಯಂಡ್ ನಿಖಿಲ್ ಕುಮಾರಸ್ವಾಮಿ ಜಿದ್ದಾಜಿದ್ದು ಅಂತೂ ಇನ್ಮೇಲೆ ಜೋರಾಗಿರುತ್ತೆ ನಾಳೆ ಇವತ್ತು ಸಿ ಪಿ ಯೋಗೇಶ್ವರ್ ಆಯಿತು ನಾಮಿನೇಷನ್ ನಾಳೆ ನಿಖಿಲ್ ಅವರ ನಾಮಿನೇಷನ್ ಇರುತ್ತೆ ದಿನಗಳಿಂದ ರಾಜಕಾರಣದ ಪ್ರಸ್ತುತ ಬೆಳವಣಿಗೆಯನ್ನ ಕ್ಷಣ ಕ್ಷಣದಲ್ಲಿ ಕೂಡ ಮಾಧ್ಯಮದ ಸ್ನೇಹಿತರು ರಾಜ್ಯದ 7.5 ಕೋಟಿ ಜನತೆಗೂ ಕೂಡ ಪ್ರತಿಯೊಂದು ವರದಿಯನ್ನು ಕೂಡ ತೋರಿಸಿಕೊಂಡು ಜವಾಬ್ದಾರಿಯನ್ನು ಮೆರೆದಿದೆ ಸಾಕಷ್ಟು ಸರಣಿ ಸಭೆಗಳ ನಂತರ ಎರಡು ಪಕ್ಷದ ಹಿರಿಯ ಮುಖಂಡರುಗಳು ಕೂತು ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಇವತ್ತು ರೈತ ನಾಯಕರಾಗಿರ್ತಕ್ಕಂತ ನಮ್ಮೆಲ್ಲರ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಜಿ ಅವರ ಒಂದು ಆಶೀರ್ವಾದ ಅವರ ಒಂದು ಸಮ್ಮುಖದಲ್ಲಿ ಸ್ವತಃ ಅವರೇ ಇವತ್ತು NDA ಅಭ್ಯರ್ಥಿಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಚನ್ನಪಟ್ಟಣದ ಈ ಒಂದು ಚುನಾವಣೆಯಲ್ಲಿ ನನಗೆ ಒಂದು ಅವಕಾಶವನ್ನ ಇವತ್ತು NDA ಪಕ್ಷ ಅಂದ್ರೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ರಾಜ್ಯ ಮಟ್ಟದ ನಾಯಕರುಗಳು ಮತ್ತೆ ಎರಡು ಪಕ್ಷದ ಕಾರ್ಯಕರ್ತರುಗಳು ಇವತ್ತು ನನಗೆ ಈ ಒಂದು ಅವಕಾಶವನ್ನು ಏರ್ಪಟ್ಟಿದ್ದಾರೆ ನಮ್ಗೆ ಇರ್ತಕ್ಕಂಥದ್ದು ಇನ್ನು 20 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥದ್ದು ನಾಳೆ ದಿನ ಕೊನೆ ದಿನ ನಾಮಿನೇಷನ್ ಫೈಲಿಂಗ್ ಮಾಡ್ತಕ್ಕಂಥದ್ದಕ್ಕೆ ಹಾಗಾಗಿ ಎಲ್ಲ ಚುನಾವಣಾ ಪ್ರಕ್ರಿಯೆಗಳು ಇಂದಿನಿಂದ ಪ್ರಾರಂಭ ಆಗುತ್ತೆ ನನ್ನ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲಣ್ಣ ಇದು ನಾನು ನನ್ನ ಮನಸ್ಸಿನಲ್ಲಿ ನಿನ್ನೆ ದಿನ ಕೂಡ ನನ್ನ ಹೃದಯದಲ್ಲಿ ಇರ್ತಕ್ಕಂಥ ಭಾವನೆಯನ್ನು ಹೊರಗಾಕ್ತದೆ ತಾವೆಲ್ಲ ಗಮನಿಸಿದ್ದೀರಿ ಕಳೆದ ಒಂದು 2-3 ತಿಂಗಳಿಂದ ನಿರಂತರವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ಪಕ್ಷದ ಸಂಘಟನೆಯ ದೃಷ್ಟಿಕೋನದಲ್ಲಿ ಈಗಾಗಲೇ ನಾನು ಜಿಲ್ಲಾ ಪ್ರವಾಸ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೇನೆ ಸುದೀರ್ಘವಾಗಿ ಹಾಗಾಗಿ ನನಗೆ ಮನಸ್ಸಲ್ಲಿ ಒಂದು ಭಾವನೆ ಇದೆ ಪಕ್ಷದ ಕಾರ್ಯಕರ್ತರಿಗೆ ಏನಾದರೂ ಎರಡು ಪಕ್ಷದ ನಮ್ಮ ನಾಯಕರುಗಳು ಒಪ್ಪದಂತ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ನಿಲ್ಲಿಸಿ ಅವ್ರನ್ನ ಶಾಸಕರಾಗಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅಧಿಕಾರ ಸಿಕ್ಕಷ್ಟೇ ಆತ್ಮತೃಪ್ತಿ ಅಂತಕ್ಕಂಥದ್ದು ನಿನ್ನೆ ಹೇಳಿದ್ದೆ ಆದ್ರೆ ಇವತ್ತು ತಾವೆಲ್ಲರೂ ನೋಡಿದ್ದೀರಿ ಕಳೆದ ಒಂದು 4-5 ದಿನಗಳಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳು ಇವತ್ತು ಕೂಡ ಸುದೀರ್ಘವಾಗಿ JP ಭವನದ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ಸಭೆ ನಡೀತು ನಿನ್ನೆ ರಾತ್ರಿನೂ ಕೂಡ ಸರಣಿ ಸಭೆಗಳು ನಡೀತಾನೆ ಇವೆ ಎಲ್ಲೋ ಒಂದ್ ಕಡೆ ಇವತ್ತು ಏನು ಕಾಂಗ್ರೆಸ್ ಇರ್ಬೋದು ಇವತ್ತು ಒಬ್ರು ವ್ಯಕ್ತಿ ತಗೊಂಡಿರ್ತಕ್ಕಂಥ ತೀರ್ಮಾನ ಅವ್ರ ತೀರ್ಮಾನಕ್ಕೆ ನಾನು ಗೌರವಿಸ್ತೀನಿ ಅವರ ರಾಜಕಾರಣದ ನಡೆಗಳು ಅದ್ರ ಬಗ್ಗೆ ನಾನೇನು ಆಕ್ಷೇಪಣೆ ಇಲ್ಲ ತಕ್ರಾರಿನ ಅದ್ರ ಬಗ್ಗೆ ಏನು ಲಘುವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರ ತೀರ್ಮಾನ ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಪಕ್ಷದ ಕಾರ್ಯಕರ್ತರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 NXT ಡಿಜಿಟಲ್ ನಂಬರ್ 30
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.